ಶಿರಾ ತಾಲೂಕಿನ ಚನ್ನನಕುಂಟೆ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ ರಂಗನಾಥಯ್ಯ ಎಂ ಬಡ್ತಿ ಮುಖ್ಯ ಉಪಾಧ್ಯಾಯರವರಿಗೆ ಶಾಲಾ ಸಿಬ್ಬಂದಿ, ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಪೋಷಕರು ಸೇರಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಇಸಿಒಗಳಾದ ಕರಿಯಣ್ಣ, ಗೋವಿಂದಪ್ಪ, ಸಿಆರ್ಪಿ ದೊಡ್ಡಯ್ಯ ಸನ್ಮಾನಿಸಿ ಶುಭ ಹಾರೈಸಿದರು. ಎಸ್ಡಿಎಂಸಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ಸುರೇಶ್, ಓಂಕಾರೇಶ್ವರ್, ಜಯಚಂದ್ರ ಉಪಸ್ಥಿತರಿದ್ದರು. ಎಲ್ಲ ಶಿಕ್ಷಕರ ಸಹಕಾರವನ್ನು ಪಡೆದಂತಹ ಈ ಒಂದು ಶಾಲೆ ಅತ್ಯುತ್ತಮ ಸ್ಥಿತಿಗೆ ಬರೆಯುವಂತಹ ನಮ್ಮ ನಗರಸಭಾದವರ ಶ್ರಮ ಸಾರ್ಥಕವಾಗಿದೆ ಅಂತ ಹೇಳಿ ಗೌರವ ಭಾವಿಸ್ತೇನೆ. ಈಗಿನ ಈಗೋ ಮತ್ತು ಅಭ್ಯರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ನೂತನ ಸಭೆಗೆ ಒಂಬತ್ತು ಗಂಟೆಗೆ ಮುಗಿಸಿದ ರಾಜ್ಯ ಮಟ್ಟದ ನೀವು ಯಾವುದೇ ಕಾರ್ಯಕ್ರಮಗಳು ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಗಬೇಕು ಅಂತ ಹೇಳಿ ನಿರ್ದೇಶನವನ್ನು ನೀಡುತ್ತಿದ್ದಾರೆ. ಅವರು ಅಲ್ಲಿ ಎಂಟಿಕೆ ವಿಷಯದಲ್ಲಿ ಬಳಸಿಕೊಂಡು ಇಲ್ಲಿ ಬಂದು ನಿಜವಾಗ್ಲೂ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತುಂಬಾ ಸಂತಸದ ವಿಚಾರ. ಯಾಕಪ್ಪಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಕ್ಕೂ ಸಂಘರು ಆತ್ಮೀಯ ಸ್ನೇಹಿತರಾಗಿ ಒಡನಾಡಿಯಾಗಿ ಮತ್ತೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ದೇವೆ. ಇಲಾಖೆಯಲ್ಲಿ ಆಗಿರುವ ಬಗ್ಗೆ, ಈಗಿನ ಪೋಷಕರ ಬಗ್ಗೆ ಮತ್ತೆ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಹಲವಾರು ವಿಚಾರಗಳನ್ನ ಚಿಂತನೆ ಮಂತ್ರವನ್ನು ಮಾಡ್ತಾ ಇದ್ದೇವೆ. ನಮ್ಮ ನನ್ನ ಜೊತೆಯಲ್ಲಿ ಗುರುಗಳು ಎಸ್ ಎ ಒತ್ತಡ ಇದ್ದರೂ ಸಹ 10 ನಿಮಿಷಗಳ ಕಾಲ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಇಲಾಖೆಯ ಆಸ್ತಿಯಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಅವರ ಹೆಚ್ಚು